ಸಾಕಷ್ಟು ಮಾರ್ಗಸೂಚಿಗಳನ್ನು ಮಾರ್ಪಾಡನ್ನು ಮಾಡಿ ಎಲ್ಲಾ ರಾಜ್ಯಗಳಿಗೂ ಈಗ ಆಲ್ರೆಡಿ ಸೂಚನೆಯನ್ನು ನೀಡಿರುವಂತದ್ದು ಅಲ್ಲಿ ಪ್ರಮುಖವಾಗಿ ಗ್ರೀನ್ ಝೋನ್ ಗಳಲ್ಲಿ ಎಲ್ಲದಕ್ಕೂ ಕೂಡ ಅವಕಾಶವನ್ನ ಮಾಡಿ ಕೊಡಲಾಗಿದೆ ಆದರೆ ಕೆಲವೊಂದಕ್ಕೆ ಬಿಟ್ಟು ಅಂದ್ರೆ ಬೀದಿಬದಿ ವ್ಯಾಪಾರ ಸೇರಿದಂತೆ ಕೆಲವೊಂದನ್ನ ನಿರ್ಬಂಧ ಅದನ್ನ ಹಾಗೆ ಕಂಟಿನ್ಯೂ ಮಾಡಲಾಗಿದೆ ರೆಡ್ ಝೋನ್ ಗಳಲ್ಲಿ ಸಾಕಷ್ಟು ನಿರ್ಬಂಧ ಏನು ವಿಧಿಸಲಾಗಿರುವಂತದ್ದು ಅದರಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲಾಗಿದೆ ಹಾಗೆ ಸಂಚಾರದ ನಿಯಮಗಳಲ್ಲೂ ಅಷ್ಟೇ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲಾಗಿದೆ ना तुमकूर सुधाकर करेना नमस्कार सुधाकर सर सुधा तुमकूर जन आल बंद नमदूर आरेंज जोन जोन बे अल अब आरेंज जोन आगत सेंट्रल गवर्नमेंट वलय आरेंज जोन रेड जोन मत ग्रीन जोन अंत प्रकरण आगदल सो हंगी आरेंज जोन आरेंज जोन ಅಂದ್ಬಿಟ್ಟು ಕಂಪ್ಲೀಟ್ಲಿ ತುಮಕೂರು ಎಲ್ಲದೂ ಆರೆಂಜ್ ಜೋನ್ ಆಗೋದಿಲ್ಲ ಆಯ್ತಾ ಈಗ ಶಿರಾದಲ್ಲಿ ಪತ್ತೆ ಆಗಿದ್ರೆ ಆ ಶಿರಾ ಆರೆಂಜ್ ಜೋನ್ ಅಂತ ಮಾಡ್ತಾರೆ ಆ ತರ ಆಗುತ್ತೆ ಸರ್ ಈಗ ಸರ್ಕಾರಕ್ಕೆ ಏನು ಇನ್ಕಮ್ ಬೇಕು ಅವರು ಮಾತ್ರ ಓಪನ್ ಮಾಡ್ಕಂತ ಇದ್ರಲ್ಲ ಈಗ ಸಣ್ಣ ಪುಟ ಜನಗಳಿಗೆ ಅವರ ವರ್ಣಾಟಕ್ಕೆ ಅಮೌಂಟ್ ಗಳು ಬೇಕಲ್ಲ ಅವರು ಹೆಂಗೆ ಕಂಪನಿ ಹೆಂಗೆ ಓಪನ್ ಮಾಡ್ತಾರೆ ರಘು ಸರ್ ಹಲೋ ಅಲ್ಲ ಈಗ ನೋಡಿ ಕರ್ನಾಟಕ ರಾಜ್ಯಕ್ಕೆ ಈ ತಿಂಗಳು 12 13 ಸಾವಿರ ಕೋಟಿ ದುಡ್ಡು ಬರಬೇಕಾಗಿದ್ರಲ್ಲಿ 300 ಕೋಟಿ ಬರ್ತಿದೆಯಂತೆ ನೀವು ಒಂದು ಸೋಪ್ ತಗೊಂಡ್ರು ಜಿಎಸ್ಟಿ ಕಟ್ಟಬೇಕು ಸಣ್ಣದ ಏನು ನೀವು ಅಂಗಡಿಗೆ ಹೋಗಿ ಏನಾದ್ರು ತಗೊಂಡ್ರು ಟ್ಯಾಕ್ಸ್ ಕಟ್ಟಬೇಕು ಆ ಟ್ಯಾಕ್ಸ್ ನಿಂದಲೇ ಸರ್ಕಾರ ಬದುಕತಕ್ಕಂತದ್ದು ಸೋ ಹಾಗಾಗಿ ಯಾವುದೇ ವ್ಯಾಪಾರ ವ್ಯವಹಾರ ನಡೆಯಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ನೌಕರರಿಗೆ ಸಂಬಳ ಕೊಡಕ್ಕೂ ಕಷ್ಟ ಆಗ್ತದೆ ವ್ಯವಹಾರ ನಡೆಯಲೇಬೇಕು ಸುಧಾಕರ್ ಅವರೇ ಸರ್ ಈಗ ಆಕ್ಚುಲಿ ನೀವು ಏನ್ ನಿಮ್ಮ ಪ್ರಶ್ನೆ ಏನಿದೆ ಸರ್ ಈಗ ತುಮಕೂರು ಗಾರ್ಮೆಂಟ್ಸ್ ಆಗಿ ಸ್ಮಾಲ್ ಇಂಡಸ್ಟ್ರಿ ಎಲ್ಲ ಇದೆವಲ್ಲ ಎಲ್ಲ ಕ್ಲೋಸ್ ಆಗಿ ಇದೆವಲ್ಲ ಅಲ್ಲ ಓಪನ್ ಆಗುತ್ತೆ ಅದು ಓಪನ್ ಆಗುತ್ತೆ ಅಲ್ವ ಸರ್ ಓಪನ್ ಆಗುತ್ತೆ ಎಲ್ಲ ಓಪನ್ 30 ನೋಡಿ ಆರೋಗ್ಯ ಸೇತು ಡೌನ್ಲೋಡ್ ಮಾಡ್ಕೋಬೇಕು 33% ಮೇಲೆ ಜನ ಸೇರಿಸಬಾರದು ನೀವು ಅಲ್ಲಿ 100 ಜನ ಎಂಪ್ಲಾಯೀಸ್ ಇದ್ರೆ 33 ಜನ ಬರಬೇಕು ಅಲ್ಲಿ ಇದನ್ನ ಫಾಲೋ ಮಾಡಿ ಎಲ್ಲಾ ಇಂಡಸ್ಟ್ರಿಗಳು ಓಪನ್ ಆಗಬಹುದು ಮೊದಲು ಎಸೆನ್ಷಿಯಲ್ ಅಂತ ಮಾತ್ರ ಇತ್ತು ಅವಶ್ಯಕ ಬರೋಕೆ ಅವಶ್ಯಕ ಅಂತಕಂತದ್ದು ಫುಡ್ ಮೆಡಿಸಿನ್ ಇಂತರ ಮಾತ್ರ ಇತ್ತು ಈಗ ರೆಸ್ಟ್ರಿಕ್ಷನ್ಸ್ ಏ ಇಲ್ಲ ಎಲ್ಲವನ್ನೂ ಓಪನ್ ಮಾಡಬಹುದು ಆದರೆ ಆರೋಗ್ಯ ಸೇತು ಇರಬೇಕು ಕಾರ್ ಅಲ್ಲಿ ಓಡಾಡು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ ಇದು ಒಂದು ಯಾಕಂದ್ರೆ ಫ್ಯಾಕ್ಟರಿ ಓಪನ್ ಮಾಡಿ ಅಂತ ಹೇಳೋ ಸುಲಭ ಹೇಗೆ ಬರಲಿ ಅಂತಕಂತದ್ದು ಎಲ್ಲರಿಗೂ 4 ಚಕ್ರದ ವಾಹನ ಇರಲ್ಲ ದ್ವಿಚಕ್ರ ವಾಹನ ಇರಲ್ಲ ವರ್ಕರ್ಸ್ ಗೆ ಕಾರ್ಖಾನೆಯವರೇ ಅರೇಂಜ್ ಮಾಡಬೇಕಾಗುತ್ತೆ ಈಗ ಸುಧಾಕರ್ ನಿಮ್ಮ ಊರ್ ಯಾವುದು ನಿಮ್ಮ ಕಾರ್ಖಾನೆ ಎಲ್ಲಿರೋದು ಸರ್ ನಮ್ಮ ಕಾರ್ಖಾನೆ ಇಲ್ಲ ನಾವು ಇಲ್ಲಿ ಗಾರ್ಮೆಂಟ್ಸ್ ವರ್ಕ್ ಮಾಡ್ತಿದ್ರು ಜನರಲ್ ಆಗಿ ಕೇಳಿದ ಕ್ವೆಶ್ಚನ್ ಅದು ನಮ್ಮದು ಅಂದ್ರೆ ಏನ್ ಗೊತ್ತಾ ಇವಾಗ ಎಲ್ಲಾ ಕೈಗಾರಿಕೆಗಳಿಗೂ ಕೂಡ ಓಪನ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಓಕೆನಾ ಅಂದ್ರೆ ಅಲ್ಲಿ ಸೋಶಿಯಲ್ ಡಿಸ್ಟೆನ್ಸ್ ಅಂದ್ರೆ ಫಸ್ಟ್ 6 ಅಡಿ ಇತ್ತು ಈಗ ಅಟ್ ಲೀಸ್ಟ್ 3 ಅಡಿನಾದರೂ ಕಾಯ್ಕೊಳ್ಳಿ ಅಂತ ಹೇಳಿರುವಂತದ್ದು ಇನ್ನೊಂದ ಕಡೆ ಮಾಸ್ಕ್ ಅನ್ನು ಧರಿಸಿ ಅಂತ ಹೇಳಿದ್ದಾರೆ ಸ್ವಚ್ಛತೆಯನ್ನ ಕಾಪಾಡಬೇಕು ಇನ್ ಮೇನ್ಲಿ ಆ ಒಂದು ಗಾರ್ಮೆಂಟ್ಸ್ ನಲ್ಲಿ ವರ್ಕ್ ಮಾಡುವಂತ ನೌಕರರ ಜವಾಬ್ದಾರಿ ಎಲ್ಲ ಕೂಡ ಆ ಕಾರ್ಖಾನೆ ಮೇಲೆ ಇರುತ್ತೆ ಅಲ್ಲ ಅಲ್ಲಿ ಅಲ್ಲಿ ಒಂದು ಪೃಥ್ವಿ ಹಾ ಸರ್ ಅಲ್ಲಿ ಒಂದು ಏನು ಅಂತ ಹೇಳಿದ್ರೆ ಹಿಂದೆ ಮೊದಲು ಏನಿತ್ತು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅಂತ ಹೇಳಿದ್ರೆ ಆ ಕಾರ್ಖಾನೆಯಲ್ಲಿ ಏನಾದರೂ ಆದ್ರೆ ಆ ಕಾರ್ಖಾನೆಯ ಮಾಲೀಕರ ಜವಾಬ್ದಾರಿ ಅಂತಿತ್ತು ಅದನ್ನ ತೆಗೆದು ಹಾಕಿದ್ದಾರೆ ಈಗ ಓಕೆ 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 ಯಾಕಂದ್ರೆ ಟ್ರಂಪ್ ಪುಟಿನ್ ಗೆ ನಿಲ್ಲಿಸಕ್ಕೆ ಆಗದೆ ಇದ್ದದನ್ನ ಸಣ್ಣ ಸ್ಕೇಲ್ ಇಂಡಸ್ಟ್ರಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರು ಹೆಂಗೆ ಜವಾಬ್ದಾರಿ ಹೊತ್ತಕೊಳ್ಳಕ ಆಗ್ತಿದೆ ಎಸ್ ಹೌದು 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 ಸರ್ ಇನ್ನೊಂದು ಲಕ್ಷ್ಮಣ್ ಸವದಿ ಅವರು ಮಾತನಾಡ್ತಾ ಇದ್ರು ಸರ್ ಇವತ್ತು ಅಂದ್ರೆ ರೆಡ್ ಜೋನ್ ಹಾಗೆ ಹಾಟ್ ಸ್ಪಾಟ್ ಇರುವಂತ ತಾಲೂಕುಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಕಡೆ ನಾವು ಅಲ್ಲಿ ಅಲ್ಲಿರುವಂತ ಸಾರ್ವಜನಿಕ ಬಸ್ ಸೇವೆ ಏನಿರುತ್ತೆ ಅದನ್ನ ಒದಗಿಸ್ತೀವಿ ಅಂತ ಹೇಳ್ತಾ ಇದ್ರು ಒಳ್ಳೆಯದು ಸೋ ಇದೆಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಕೈಗಾರಿಕೆಗಳಿಗೆ ಅಂದ್ರೆ ನೌಕರರು ಕಾರ್ಮಿಕರು ತೆರಳಲಿಕ್ಕೆ ಮತ್ತೆ ಇನ್ನೊಂದು ಏನು ಅಂದ್ರೆ ಪೃಥ್ವಿ ಇಡೀ ದೇಶದಲ್ಲಿ ನಮಗೆ ಒಂದು 140 ಜಿಲ್ಲೆಗಳು ಅಂತ ಏನೋ ಹೇಳ್ತಿದಾರಲ್ಲ ಇಷ್ಟು ಮಾತ್ರ ರೆಡ್ ಝೋನ್ಗಳು ಬೇರೆವೆಲ್ಲ ಗ್ರೀನ್ ಇದೆ ಅಂತ ಹೇಳಿದ್ರು ಕೂಡ ಜನಸಂಖ್ಯಾ ಆಧಾರದ ಮೇಲೆ ರೆಡ್ ಮತ್ತು ಆರೆಂಜ್ 73% ಈ ದೇಶದ 73 ಸಂಖ್ಯೆ 73% ಜನ ವಾಸಿಸುವ ಜಾಗ ರೆಡ್ ಅಥವಾ ಆರೆಂಜ್ ಗೆ ಬರ್ತದೆ ಜಿಯೋಗ್ರಫಿ ಈಗ ಎಷ್ಟೋ ಜಿಲ್ಲೆಗಳಲ್ಲಿ ಇಲ್ಲ ಆದ್ರೆ ಅಲ್ಲಿ ಜನ ವಾಸ ಆಗಿರೋದು ಕಮ್ಮಿ ಸರ್ ಮತ್ತೊಂದು ಕಾಲ ರೆಡಿ ಇದೆ ತಗೊಂಡ್ಬಿಡ್ತೀನಿ ಗಾಯತ್ರಿ ಅಂತ ಕರೆಯನ್ನ ಮಾಡಿದ್ದಾರೆ ಮೈಸೂರಿಂದ ನಮಸ್ಕಾರ ಗಾಯತ್ರಿ ಅವರೇ
ಹಲೋ ಹೇಳಿ ಮೇಡಂ ಹೇಳಿ. ಹಲೋ, ನಾವು ತೀನರ್ಸಿಪುರ ತಾಲೂಕ್ನವರು. ಓಕೆ, ನಮ್ಮ ತಾಲೂಕ್ನಲ್ಲಿ ಒಂದು ಕೊರೋನಾ ಕೇಸು ಬಂದಿಲ್ಲ ಇದುವರೆಗೂ. ನಮ್ದು ಸ್ಟೇಷನರಿ ಅಂಗಡಿ, ನಮ್ದು ಓಪನ್ ಮಾಡಬಹುದಾ ಏನು ಅಂತ ಕೇಳೋಣ. ರಘು ಸರ್, ಖಂಡಿತ ಮಾಡಬಹುದು. ಹೇಳಿ ಸರ್. ನೋಡಿ, ಈಗ ಈಗ ನೀವು ಪೃಥ್ವಿ ಒಂದು ನಾವು ಏನು ತಿಳ್ಕೋಬೇಕು ಅಂತ ಹೇಳಿದ್ರೆ, ಯಾವುದಕ್ಕೆ ಓಪನ್ ಇದೆ ಅನ್ನೋದು ಅನ್ನೋ ಪ್ರಶ್ನೆ ಮಾಲ್ಗಳು ಸಿನಿಮಾ ಹಾಲ್ಗಳು ಬಿಟ್ರೆ, ಈ ರೀತಿ ಸಾರ್ವಜನಿಕ ಸಭೆ ಸೇರುವಂತದ್ದು ಬಿಟ್ರೆ ಎಲ್ಲದಕ್ಕೂ ಓಪನ್ ಇದೆ. ಆ ರೆಡ್ ಝೋನ್ ಏರಿಯಾದಲ್ಲಿ ಒಂದು ಜಿಲ್ಲೆಯನ್ನ ರೆಡ್ ಝೋನ್ ಅಂತ ಮಾಡಕ್ಕಾಗಲ್ಲ, ಒಂದು ಏರಿಯಾವನ್ನ ರೆಡ್ ಝೋನ್ ಮಾಡಬಹುದು. ಬೆಂಗಳೂರು ನಗರದಲ್ಲಿ ಬೆಂಗಳೂರನ್ನ ರೆಡ್ ಝೋನ್ ಅಂತ ಮಾಡಕ್ಕಾಗಲ್ಲ. ಎಷ್ಟೇ ಕೇಸ್ಗಳಿದ್ರು ಬೆಂಗಳೂರಿನಲ್ಲಿ ಪಾದರಾಯನಪುರ, ಬೆಂಗಳೂರಿನಲ್ಲಿ ಇಂಥ ಒಂದು ಏರಿಯಾ, ಈ ಆ ಏರಿಯಾದಲ್ಲಿ ಈ ಭಾಗ, ಈ ರೀತಿಯಾಗಿ ನಾವು ನೋಡಬೇಕಾಗುತ್ತೆ ಹೊರತು ಸಾರಾಸಗಟಾಗಿ ರೆಡ್ ಯೆಲ್ಲೋ ಇದು ಇದು ಗ್ರೀನ್ ಅಂತ ಹೇಳಕ್ಕಾಗಲ್ಲ. ಗಾಯತ್ರಿ ಅವರೇ, ಈಗಿನ ಹೇಳಿ ಕೇಳಿಸ್ತಾ ಇದೆ ಅಲ್ವಾ? ಅಂದ್ರೆ ಸರಿ ಹೇಳಿದ್ರಲ್ಲ, ಇಲ್ಲಿ ಅಂದ್ರೆ ತುಂಬಾ ಜನ ಗುಂಪು ಕೂಡಂಗಿಲ್ಲ, ಮಾಲ್ಗಳು ಓಪನ್ ಆಗಂಗಿಲ್ಲ, ಥಿಯೇಟರ್ ಓಪನ್ ಆಗಂಗಿಲ್ಲ, ಹೋಟೆಲ್ಗಳು ಅಂದ್ರೆ ಒಳಗಡೆ ಊಟ ಎಲ್ಲ ಬಡಿಸ್ತಾರಲ್ಲ ಅದೆಲ್ಲ ಇಲ್ಲ, ಪಾರ್ಸಲ್ ತಗೊಂಬೋದು, ಇವೆಲ್ಲವನ್ನ ಬಿಟ್ರೆ ಇನ್ನೆಲ್ಲದಕ್ಕೂ ಕೂಡ ಓಪನ್ ಇದೆ. ಸರ್, ಮತ್ತೊಬ್ರು ಕಾಲರ್ ರೆಡಿ ಇದಾರೆ, ಜಯರಾಮ್ ಅಂತ ಮಂಗಳೂರಿಂದ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಜಯರಾಮ್ ಅವರ. ಹೇಳಿ ಸರ್. ಹೇಳಿ ಸರ್. ಮದುವೆ ಎಲ್ಲ ಹೋಗ್ಬೋದು ಸರ್, ಮದುವೆ ಮಾಡಬಹುದಾ? ಹೌದು, ಮಾಡಬಹುದು, 50 ಜನ ಸೇರ್ಬೋದು ಅಷ್ಟೇ ಅಲ್ವಾ ಸರ್? ಎರಡು ಕಡೆಯಿಂದ 50 ಅಥವಾ ಎರಡು ಕಡೆಯಿಂದ 100 ಟೋಟಲ್ ಆಗಿ ಮದುವೆ 50 ಜನ ಯಾವ ಕಡೆ? ನಾವು ದಕ್ಷಿಣ ಕನ್ನಡದಿಂದ ಉಡುಪಿ ಜಿಲ್ಲೆಗೆ ಹೋಗ್ಬೋದು ಸರ್, ಹೆಬ್ರಿಗೆ. ಹೋಗ್ಬೋದು ಸರ್. ಅಲ್ಲ, ಹೋಗ್ಬೋದು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಸದ್ಯಕ್ಕೆ ಅಂದ್ರೆ ಅದು ಆರೆಂಜ್ ಝೋನ್ ಅಲ್ಲಿ ಇದೆ ಅಲ್ವಾ? ಹೌದು. ಸೊ ಅಲ್ಲಿಂದ ನೀವು ಪರ್ಟಿಕ್ಯುಲರ್ಲಿ ಯಾವ್ದಾದ್ರು ಒಂದು ಗ್ರೀನ್ ಝೋನ್ ಅಲ್ಲಿ ಇರೋ ತಾಲೂಕ್ ಆಗಿದ್ರೆ ಪರ್ಮಿಷನ್ ಏನ್ ಬೇಡ ಅನ್ಸುತ್ತೆ ಆ ತಾಲೂಕ್ ಒಳಗಡೆ ಮತ್ತೆ ಪಕ್ಕದ ತಾಲೂಕಿಗೆ ಹೋಗ್ಲಿಕ್ಕೆ. ಆದ್ರೆ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ ನಿಮ್ದು ಬೇರೆ, ಆರೆಂಜ್ ಝೋನ್ ಅಲ್ಲಿ ಇದೆ, ಪರ್ಮಿಷನ್ ಬೇಕೇ ಬೇಕು ಅಂತ ಕಾಣಿಸುತ್ತೆ ಅಲ್ವಾ ರಘು ಸರ್? ಹೌದು. ಆದ್ರೆ ಈಗ ಏನಾಗ್ತದೆ ಪೃಥ್ವಿ, ಈಗ ಎಲ್ಲವನ್ನು ಓಪನ್ ಮಾಡಿದ್ರಿಂದ ನೀವು ಮದುವೆಗೆ ಹೋಗ್ತಿದ್ದೀರೋ ವ್ಯಾಪಾರಕ್ಕೆ ಹೋಗ್ತಿದ್ದೀರೋ ಅಂತ ಹೇಳಿ ಪೊಲೀಸ್ ನಿಂತು ಎನ್ಕ್ವೈರಿ ಮಾಡುವಂತ ಪರಿಸ್ಥಿತಿ ಇಲ್ಲ. ಆದ್ರೆ ಸಾಮಾಜಿಕ ಜವಾಬ್ದಾರಿಯಾಗಿ ನಾವು ಹೆಚ್ಚು ಜನ ಗುಂಪು ಸೇರದೆ ಇರತಕ್ಕಂಥದ್ದು, ಪೃಥ್ವಿಯವರು ಹೇಳಿದಾಗೆ 50 ಜನಕ್ಕಿಂತ ಕಮ್ಮಿ ಇರತಕ್ಕಂಥದ್ದು ಅಲ್ಲಿಯೂ ಕೂಡ ನಮ್ಮ ಜವಾಬ್ದಾರಿ, ನಮ್ಮ ಜವಾಬ್ದಾರಿ. ನಾವು ಅಲ್ಲಿ ಹೋಗಿ ಜನ ಸೇರಿ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ಹೆಚ್ಚು ಜನ ಸೇರಿ ಅಲ್ಲಿ ಸೋಂಕನ್ನು ಹರಡುವಂತದ್ದಾಗಬಾರದು. ಯಾಕಂದ್ರೆ ಸರ್ಕಾರ ಕೂಡ ನಮ್ಮದೇ ಸರ್ಕಾರ, ನಾವು ನಮ್ಮ ಜವಾಬ್ದಾರಿಯನ್ನು ತಗೋಬೇಕಾಗ್ತದೆ. ಹೌದಪ್ಪ, ಈಗೆಲ್ಲ ಓಪನ್ ಮಾಡಿದ್ರು ಅಂತ ಹೇಳಿ ಅವನು ಫ್ರೀ ಆಗಿ ನಾವು ವ್ಯವಹರಿಸುವಂತ ಇಲ್ಲ ಸದ್ಯಕ್ಕೆ. ಸರ್, ಮತ್ತೊಬ್ರು ಕಾಲ ರೆಡಿ ಇದಾರೆ, ನಂದಿನಿ ಅಂತ ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಂದಿನಿ ಅವರೇ. ಸರ್ ನಮಸ್ತೆ ಸರ್, ನಾನು ನಂದಿನಿ ಅಂತ. ಹೇಳಿಮಾ ಹೇಳಿಮಾ. ಸರ್, ನಾನು ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಬೆಳ್ಮಣ್ ಅಂತ ಊರಲ್ಲಿ ಇದ್ದೀನಿ ಸರ್ ಈಗ. ಹೇಳಿಮಾ. ಸರ್, ನಾವು ಇಲ್ಲಿ ಬ್ಯಾಂಗ್ಳೂರಿಂದ ಅಂದ್ರೆ ನಾನೊಂದು ಫಂಕ್ಷನ್ ಇದೆ ಅಂತ ಹೇಳಿ ಇಲ್ಲಿ ಬಂದಾಗಿ ಇಲ್ಲ ಲಾಕ್ಡೌನ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ. ಕ್ವಾರಂಟೈನ್ ಆಗ್ಬಿಟ್ಟಿದ್ರಾ? ಇಲ್ಲ ಇಲ್ಲ ಸರ್, ಇಲ್ಲಿ ಅಂದ್ರೆ ನಮ್ಗೆ ಕ್ವಾರಂಟೈನ್ ಏನಿಲ್ಲ ಇವಾಗ. ಮನೇಲೆ ನಾನು March 17th ಬಂದಿದ್ದೀನಿ ಸರ್ ಇಲ್ಲಿ. ಅಂದ್ರೆ ಬಿಫೋರ್ ಲಾಕ್ಡೌನ್? ಹೌದು ಹೌದು ಸರ್. ಓಕೆ, ನೀವು ಪರ್ಮಿಷನ್ ತಗೊಂಡ್ ಬರ್ಬೋದು ಇವಾಗ. ಓಕೆ, ಅಂದ್ರೆ ಈಗ ಅಂದ್ರೆ ಬ್ಯಾಂಗ್ಳೂರ್ ಅಂದ್ರೆ ನಾವು ಇರೋದು ಬ್ಯಾಂಗ್ಳೂರ್ ಅಲ್ಲಿ ಅಂದ್ರೆ ಇವಾಗ ಅಲ್ಲಿ ಬಂದ್ರೆ ಇವಾಗ ಮತ್ತೆ ಪುನಃ ಅಲ್ಲಿ ಎಂಟ್ರಿ ಆದ್ಮೇಲೆ ಕ್ವಾರಂಟೈನ್ ಹಾಕ್ತಾರೆ ಅಂತ ಹೇಳ್ತಿದ್ರೆ, ಕ್ವಾರಂಟೈನ್ ಏನಾದ್ರು ಉಂಟಾ ಸರ್ ಅಲ್ಲಿ? ಈ ಬೆಂಗಳೂರಲ್ಲಿ ಆಕ್ಚುಲಿ ಪತ್ತೆ ಹಚ್ಚೋದು ತುಂಬಾ ಕಷ್ಟ. ಈಗ ಊರುಗಳಲ್ಲಿ ಹಳ್ಳಿಗಳಲ್ಲಿ ಆಗ್ಬಿಟ್ರೆ, ನಾವು ಎಲ್ಲಿಂದನಾದ್ರೂ ಹೋಗ್ಬಿಟ್ರೆ ಆಶಾ ಕಾರ್ಯಕರ್ತೆಯರಿಗೆ ಗೊತ್ತಿರುತ್ತೆ ಯಾರ ಮನೆಗೆ ಯಾರು ಬಂದ್ರು ಅನ್ನೋದನ್ನು ಕೂಡ ಈಸಿಯಾಗಿ ಪತ್ತೆ ಹಚ್ಚಬಹುದು. ಬೆಂಗಳೂರಿನಲ್ಲಿ ಯಾರು ಅಂತಾನೆ ಗೊತ್ತಾಗಲ್ಲ. ರಘು ಸರ್, ಅವ್ರ ಪ್ರಶ್ನೆಗೆ ಏನ್ ಹೇಳ್ತೀರ ನೀವು? ಇಲ್ಲ, ಅದು ಕರೆಕ್ಟ್. ಅದು ನೋಡಿ, ಈಗ ರಾಜ್ಯದ ಒಳಗಡೆ ಮೂವ್ಮೆಂಟ್, ನೆನ್ನೆ ನೋಡಿ ಯಾವ್ದೋ ಒಂದು ಬಾಂಬೆಯಿಂದ ಬಾಡಿ ತಂದ್ರು ಅದು ಅಲ್ಲಿ ಇದಾಯ್ತು, ಆ ರೀತಿಯ ಕೇಸ್ಗಳು ಬಿಟ್ರೆ ಇಂಟರ್ ಸ್ಟೇಟ್ ಇಂಟರ್ ಡಿಸ್ಟ್ರಿಕ್ಟ್ ಮೂವ್ಮೆಂಟ್ ಗಳು ಸಾಧ್ಯತೆ ಇದ್ದೇ ಇದೆ. ಯಾಕಂದ್ರೆ ಇಷ್ಟೆಲ್ಲ ವ್ಯವಹಾರ ಮಾಡಬೇಕು ಅಂತ ಹೇಳಿ ಜನ ಓಡಾಡಬೇಡು ಅಂದ್ರೆ ಆಗಲ್ಲ. ನೀವು ಎಲ್ಲಾ ವ್ಯವಹಾರಗಳನ್ನು ನೀವು ಮಾಡಬಹುದು, ಮದ್ಯದಂಗಡಿಯನ್ನು ಕೊಡ್ತೀವಿ ಅಂತ ಹೇಳಿ ಅಂತ ಹೇಳ್ತಾ ಇರೋದು ನಾನು. ಅವಾಗ ಜನ ಓಡಾಡಬಾರ್ದು, ಅವ್ರದ್ದು ಜನ ರಿಸ್ಟ್ರಿಕ್ಷನ್ ಮಾಡ್ಕೋಬೇಕು ಅಂತ ಹೇಳೋದು ಸಾಧ್ಯ, ವ್ಯಾಪಾರ ವ್ಯವಹಾರ ನಡೆಯೋಕ್ ಆಗಲ್ಲ. ಎಸ್ ನಂದಿನಿ ಅವರು, ನೀವು ಅಲ್ಲಿಂದ ಹೊರಟ್ಬಿಟ್ಟು ಇಲ್ಲಿ ಯಾವ್ದಾದ್ರು ಕಂಟೈನ್ಮೆಂಟ್ ಝೋನ್ ಅಥವಾ ರೆಡ್ ಝೋನ್ ಆಗ್ಬಿಟ್ಟಿದ್ರೆ ಕಷ್ಟ ನಿಮ್ ಏರಿಯಾ. ಹಂಗಾಗಿ ಬೆಟರ್ ಪಾಸ್ ಅನ್ನ ತಗೊಂಡ್ಬಿಟ್ರೆ ಒಳ್ಳೇದು, ಇಲ್ಲಿ ಯಾರು ಕೂಡ ತಡೆಯೋದಿಲ್ಲ, ಆಮೇಲೆ ಈಸಿಯಾಗಿ ಮನೆಗೆ ಬಂದು ಸೇರ್ಕೊಂಡ್ಬಿಡ್ಬೋದು. ಓಕೆ, ಥ್ಯಾಂಕ್ ಯು ನಂದಿನಿ ಅವರೇ. ಮತ್ತೊಬ್ರು ಕಾಲರ್ ರೆಡಿ ಇದಾರೆ, ಸಿದ್ದು ಅಂತ. ನಮಸ್ಕಾರ ಸಿದ್ದು ಅವರೇ.
ಸರ್ ನಮಸ್ಕಾರ ಸರ್. ಹೇಳಿ ಸಿದ್ದೋರ. ಸರ್ ನಾಲ್ಕು ಮೇಲೆ ಬಸ್ ಒಂದು ರನ್ನಿಂಗ್ ಇರುತ್ತೆ ಸರ್. ನಿಮ್ದು ಯಾವ ಏರಿಯಾ ಹೇಳಿ ಸರ್? ನಮ್ದು ಬಿಜಾಪುರ ಡಿಸ್ಟಿಕ್ ಸಿಂದಗಿ ತಾಲೂಕು. ಬಿಜಾಪುರ್ ಡಿಸ್ಟಿಕ್ ಸಿಂದಗಿ ತಾಲೂಕ ವಿಜಯಪುರ. ಅಯ್ಯೋ, ಅಲ್ಲಿ ಬೇರೆ 46 ಕೇಸ್ ಇದಾವಲ್ವಾ ಸರ್? ಸಿಂದಗಿ ತಾಲೂಕು ಇಲ್ಲ ಅಲ್ವಾ ಸರ್? ಸಿಂದಗಿ ಇಲ್ಲ ಅಲ್ವಾ? ಹೌದು. ಆಕ್ಚುಲಿ ಲಕ್ಷ್ಮಣ್ ಸವದಿ ಅವರ ಪ್ರಕಾರ, ಸಾರಿಗೆ ಸಚಿವರ ಪ್ರಕಾರ ಆದ್ರೆ ನಿಮ್ಮ ತಾಲೂಕಿನಲ್ಲಿ ಓಡಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ, ಬಸ್ ಸಂಚಾರ ವ್ಯವಸ್ಥೆ ಇರುತ್ತೆ. ಜಸ್ಟ್ ಒನ್ ಅವರ್ ಮುಂಚೆ ಅವ್ರು ಮಾತನಾಡಿದ್ರು, ಮಾತನಾಡ್ತಾ ಹೇಳ್ತಾ ಇದ್ರು ಸರ್ ನಾಲ್ಕು ಮೇಲೆ ಕಂಟಿನ್ಯೂ ಆಗಿರುತ್ತಾ ಅಂತ ಕೇಳಿದ್ರು. ನಾಲ್ಕ ಮೇಲೆ ಅಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ಲಾಕ್ ಡೌನ್ 4 ತಾರೀಕು ಮೇಲೆ ಕಂಟಿನ್ಯೂ ಇರುತ್ತಾ ಅಥವಾ 3 ತಾರೀಕು ಲಾಸ್ಟ್ ಆಗುತ್ತಾ ಅಂತ ಕೇಳ್ತಾರೆ. ಇಲ್ಲ, ಲಾಕ್ ಡೌನ್ 17ನೇ ತಾರೀಕುವರೆಗೂ ಇದೆ, ಬಟ್ ಅಂದ್ರೆ ಗ್ರೀನ್ ಝೋನ್ ಗಳಲ್ಲೆಲ್ಲ ಕೆಲವೊಂದು ಮಾರ್ಪಾಡು ಮಾಡಿದ್ದಾರೆ. ಹೇಳಿ ಸರ್, ಹೇಳಿ ರಘು ಸರ್. ಆದ್ರೆ ಅದೇ ಆದ್ರೆ ಲಾಕ್ ಡೌನ್ ಕಂಟಿನ್ಯೂ ಆದ್ರೂ ಹಳೆ ಲಾಕ್ ಡೌನ್ ಅಲ್ಲ. ಎಲ್ಲ ರೀತಿಯ ಚಟುವಟಿಕೆಗಳಿಗೂ ಈಗೇನು ಶಾಲಾ ಕಾಲೇಜು ಮಾಲು ಸಿನಿಮಾ ಈ ತರ ದೊಡ್ಡ ದೊಡ್ಡ ಸಭೆ ಸೇರೋದು ಜನ ಸೇರುವಂತದ್ದು ಬಿಟ್ರೆ ಎಲ್ಲ ರೀತಿಯ ಚಟುವಟಿಕೆಗಳು ನಡೆಯಲು ಶುರು ಮಾಡಬೇಕಾಗಿದೆ, ಶುರು ಮಾಡ್ತಾ ಇದ್ದೀವಿ. ಕೇಂದ್ರದ ಸೂಚನೆಯೂ ಹಾಗೆ, ರಾಜ್ಯದ ಸೂಚನೆಯೂ ಹಾಗೆ. ಜನಜಂಗುಳಿಯಲ್ಲಿ ಹೆಚ್ಚು ಸೇರೋ ಹಾಗಿಲ್ಲ, ಯಾಕಂದ್ರೆ ಆ ಜಾಗರೂಕತೆಯನ್ನ ನಾವು ಮರೆಯುವಂತಿಲ್ಲ, ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸರ್, ಮತ್ತೊಬ್ರು ಕಾಲ ರೆಡಿ ಇದ್ದಾರೆ, ರಕ್ಷಿತ್ ಅಂತ ಕೊಡಗಿನಿಂದ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ರಕ್ಷಿತ್ ಅವರೇ. ಸರ್ ನಮಸ್ಕಾರ ಸರ್, ಸರ್ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಪಿನ ಸೆಕೆಂಡ್ ಸ್ಟೇಜಲ್ಲಿ ಈಗ ಗ್ರೀನ್ ಝೋನ್ ಕೊಡಗಿದೆ, ಇವಾಗ ಹೋಗ್ಬೋದು ಸರ್ ನಾನು ಗ್ರೀನ್ ಝೋನ್? ನೀವ್ ಏನ್ ಮಾಡ್ಬೇಕು, ಒಂದು ನಿಮ್ಮ ನಿಮ್ಮ ಫ್ಯಾಕ್ಟರಿ ಅವ್ರ ಜೊತೆ ಕೇಳಬೇಕು. ನೀವು 33% ಜನಗಳಿಗೆ ಅಲೋ ಮಾಡ್ತಿದ್ದಾರೆ, ಆ 33ರಲ್ಲಿ ನೀವು ಸೇರ್ಕೋಬಹುದಾ? ಸಪೋಸ್ ಅವ್ರೇನೋ ಡಿಸಿಷನ್ ತಗೊಂಡ್ರು, ನೀವು ಎಷ್ಟು ಜನ ವರ್ಕ್ ಮಾಡ್ತಿದ್ರು ಫ್ಯಾಕ್ಟ್ರಿಯಲ್ಲಿ, ಅದರಲ್ಲಿ 33 ಜನ ನಾವು ಇವ್ರನ್ನ ಸೆಲೆಕ್ಟ್ ಮಾಡಿದೀವಿ, ಇವ್ರ ಕೆಲಸ ಮಾಡ್ಬೇಕು ಅಂತ ಏನಾರು ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೆ ನೀವು ಕೇಳ್ಕೊಳ್ಳಿ. ಸಪೋಸ್ ಇಲ್ಲ, ಯಾಕಂದ್ರೆ 100ರಲ್ಲಿ 33 ಜನಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇರ್ತಕ್ಕಂಥದ್ದು. ನೀವು ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಇಲ್ಲಪ್ಪ ನಾವು ಬೇರೆ ಇಷ್ಟು ಜನಗಳಿಗೆ ಅವಕಾಶ ಕೊಟ್ಟಿದೀವಿ, ಇಷ್ಟು ಜನಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ನಿಮ್ ಫ್ಯಾಕ್ಟ್ರಿ ಅವರು ಇಲ್ಲ ನೀವು ಬರಬಹುದು ಅಂತ ಹೇಳಿದ್ರೆ ನೀವು ಹೋಗ್ಬಹುದು. ರಕ್ಷಿತ್, ರಕ್ಷಿತ್ ಸರ್, ನೀವು ಬೆಂಗಳೂರಿಂದ ಕೊಡಗಿಗೆ ಹೋಗ್ಬೇಕಾ? ಕೊಡಗಿಂದ ಬೆಂಗಳೂರಿಗೆ ಹೋಗ್ಬೇಕು. ಕೊಡಗಿಂದ ಬೆಂಗಳೂರಿಗೆ ಬರ್ಬೇಕಾ? ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅಕಸ್ಮಾತ್ ಪೀಣ್ಯ ಸ್ಟೇಜ್ ಅಲ್ಲಿ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತಾದ್ರೆ ಕ್ವಾರಂಟೈನ್ ಆಗುವಂತ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಇಲ್ಲ ಅಂದ್ರೆ ನಿಮ್ಮ ಮ್ಯಾನೇಜ್ಮೆಂಟ್ ಕರೆಯನ್ನ ಮಾಡ್ಬಿಟ್ಟು ನೀವು ಕ್ಲಾರಿಫಿಕೇಶನ್ ತಗೊಳ್ಬಹುದು ಸರ್, ಯಾರ್ಯಾರಿಗೆ ಅವಕಾಶ ಅಂದ್ರೆ ಯಾರ್ಯಾರು ಬರ್ಬೋದು ಅಂತ. ಯಾಕಂದ್ರೆ ಈಗ ಆಲ್ರೆಡಿ ಗೈಡ್ಲೈನ್ಸ್ ಪಾಸ್ ಆಗಿರುತ್ತೆ ಆ ಕಾರ್ಖಾನೆಗಳಿಗೆ. ಓಕೆ, ಥ್ಯಾಂಕ್ ಯು ರಕ್ಷಿತ್. ಮತ್ತೊಬ್ರು ಕಾಲ ರೆಡಿ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ, ಹೇಳಿ ರಾಮು ಅವರೇ. ಸರ್ ನಮ್ದು ಯಲಹಂಕದಲ್ಲಿ ಮೊಬೈಲ್ ಶಾಪ್ ಇದೆ. ಓಕೆ, ಅದು ಸೇಲ್ಸ್ ಇಲ್ಲ, ಸರ್ವಿಸ್ ಮಾತ್ರ ಇರೋದು. ಅದು ಓಪನ್ ಮಾಡಬಹುದಾ 4ನೇ ತಾರೀಕು ಅಂತ? ರಘು ಸರ್, ಮಾಡಬಹುದು. ರಿಸ್ಟ್ರಿಕ್ಟೆಡ್ ಯಾವುದು ಅಂತ ನಿಮಗೆ ಗೊತ್ತಾಗಿದೆ, ಶಾಲಾ ಕಾಲೇಜು ಸಿನಿಮಾ ಹಾಲು ಮತ್ತೆ ಮತ್ತೆ ನಾವ್ ಇದನ್ನ ಹೇಳ್ತಾ ಇದೀವಿ. ಅದು ಬಿಟ್ಟು ಹೋಟೆಲ್ಗಳು ಕೂಡ ಮಾಡಬಹುದು, ಆದ್ರೆ ಟೇಕ್ ಅವೇ ಮಾತ್ರ, ಅಲ್ಲಿ ಪಾರ್ಸೆಲ್ ಮಾತ್ರ ತಗೊಂಡು. ಹೀಗಾಗಿ ಮದ್ಯದ ಅಂಗಡಿಗೆ ಓಪನ್ ಇದೆ ಅಂತ ಹೇಳಿದ್ರೆ ನೀವು ಟಿವಿ ರಿಪೇರ್ ಮೊಬೈಲ್ ಕ್ವಶನ್ ಮಾಡ್ತಾರೆ. ರಾಮು ಅವರೇ, ಏನಂದ್ರೆ ಸೋಷಿಯಲ್ ಡಿಸ್ಟೆನ್ಸ್, ನಿಮ್ಮ ಅವೇರ್ನೆಸ್ಗೆ ಅಲ್ಲಿ ಬರುವಂತವ್ರಿಗೂ ಕೂಡ ಅವೇರ್ನೆಸ್ ಹೇಳ್ಬಿಡಿ ಅಷ್ಟೇ. ನಿಮ್ಮ ಅವೇರ್ನೆಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಮಾಸ್ಕ್ ಅನ್ನ ಧರಿಸೇ ಬರ್ಬೇಕು ಅಂತ ಹೇಳ್ಬಿಡಿ, ಅದೊಂದು ಬೋರ್ಡ್ ಹಾಕೊಂಡ್ಬಿಡಿ ಅಷ್ಟೇ. ಅದು ಒಳ್ಳೇದು, ತುಂಬಾ ಒಳ್ಳೇದು. ಆಮೇಲೆ ಒಂದು ಪೃಥ್ವಿ, ಅಲ್ಲಿ ನೀವು ಒಂದು ಸ್ಯಾನಿಟೈಸರ್ ನ ಇಟ್ಕೊಳ್ಳಿ, ಯಾರು ಎಂಟರ್ ಆಗ್ತಾರೋ ಅವ್ರು ಎಲ್ಲರೂ ಸ್ಯಾನಿಟೈಸ್ ಮಾಡ್ಕೊಂಡೇ ಕೈ ತೊಳ್ಕೊಂಡೆ ಬರ್ಬೇಕು. ಮತ್ತೆ ನೀವು ಮೊಬೈಲ್ ಯಾರಾದ್ರೂ ತಂದು ಕೊಟ್ರೆ ಅದನ್ನು ಕೂಡ ಒಂದು ವೈಪ್ ಮಾಡಿ, ಆಲ್ಕೋಹಾಲ್ ಒಂದು ವೈಪರ್ ಇಟ್ಕೊಂಡು ವೈಪ್ ಮಾಡಿ ನೀವು ಕೆಲಸಗಳನ್ನ ಮಾಡಿ. ಯಾಕಂದ್ರೆ ರಾಮು, ರಾಮು ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅಕಸ್ಮಾತ್ ನೀವು ಒಂದು ಮೊಬೈಲ್ ಸೇಲ್ ಮಾಡ್ಬೇಕು ಅಂದ್ರೆ ಅದನ್ನ ತಗೊಳಕ್ ಒಂದ್ 3-4 ಜನ ಬಂದಿರ್ತಾರೆ, ಅವ್ರು ಚೆನ್ನಾಗಿದ್ಯಾ ಇಲ್ವಾ ಅಂತ ಒಂದ್ 10 ಮೊಬೈಲ್ ಮುಟ್ಟಿ 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 ನೋಡ್ತಾರೆ. ಅಕಸ್ಮಾತ್ ಯಾರಿಗಾದ್ರೂ ಪಾಸಿಟಿವ್ ಬಂದಿದ್ರೆ ಕಷ್ಟ ನಿಮ್ಗೆನೆ ಅಲ್ವಾ? ಸೊ ಹಂಗಾಗಿ ನೀವು ನಿಮ್ಮ ಅಂಗಡಿಯಲ್ಲಿ ನೀವೇ ಪ್ರಿಕಾಷನ್ಸ್ ತಗೊಂಡ್ರೆ ಒಳ್ಳೇದು ತುಂಬಾ. ಓಕೆ ಅಲ್ಲ, ಓಕೆ, ಥ್ಯಾಂಕ್ ಯು ರಾಮು ಅವರೇ ಕರೆಯನ್ನ ಮಾಡಿದ್ದಕ್ಕೆ. ಸರ್, ಈ ಪ್ರಾಬ್ಲಮ್ಸ್ ಎಲ್ಲ ನೋಡ್ತಾ ಇದ್ರೆ ಇನ್ನು ಸ್ವಲ್ಪ ಜಾಸ್ತಿನೇ ಯಾವ್ದಾದಕ್ಕೆ ಓಪನ್ ಇದೆ, ಯಾವ್ದಾದಕ್ಕೆ ಅವಕಾಶ ಇಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ತಿಳ್ಕೊಂತಾನೆ ಇದ್ದಾರೆ. ಇಲ್ಲಿ ಮೇನ್ ಆಗಿ ಈಸಿಯಾಗಿ ಕೊಟ್ಬಿಟ್ಟಿದೆ ಕೇಂದ್ರ ಸರ್ಕಾರ, ಧಾರ್ಮಿಕ ಸಭೆಗಳನ್ನ ಮಾಡಂಗಿಲ್ಲ,
ಹಾಗೆ ಶಾಲಾ ಕಾಲೇಜುಗಳು ಓಪನ್ ಇರೋದಿಲ್ಲ, ಹಾಗೆ ಕ್ರೀಡಾಂಗಣಗಳು ಕೂಡ ಓಪನ್ ಇರೋದಿಲ್ಲ, ಕ್ರೀಡಾ ಚಟುವಟಿಕೆಗಳಿಗೂ ಕೂಡ ಬ್ರೇಕ್ ಅನ್ನು ಹಾಕಲಾಗಿದೆ, ಇನ್ನ ಥಿಯೇಟರ್ಗಳು ಓಪನ್ ಇಲ್ಲ, ಮಾಲ್ಗಳು ಓಪನ್ ಇಲ್ಲ, ಇನ್ನ ಮೇನ್ ಆಗಿ ಇಷ್ಟನ್ ಬಿಟ್ಟು ಎಲ್ಲದನ್ನು ಓಪನ್ ಮಾಡ್ಕೊಳ್ಳಿ, ಆದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮಾಸ್ಕ್ ಅನ್ನ ಧರಿಸ್ಕೊಂಡು ಓಡಾಡಿ ಅನ್ನೋದು ಅಷ್ಟೇ. ಅಲ್ಲ ಸಾಮಾನ್ಯವಾಗಿ ಇದು ಹೆಂಗೆ ಅಂತ ಹೇಳಿದ್ರೆ, ಊಟ ಏನ್ ತಿನ್ಬೇಕು ಅಂತ ಹೇಳಿದ್ರೆ ನೋಡಿ, ಸಕ್ಕರೆ ಮೈದಾ ಉಪ್ಪು ಇವನ್ನ ಕಮ್ಮಿ ಮಾಡಿ ಅಂತ ಹೇಳುದು. ಏನ್ ತಿನ್ಬಹುದು ಅಂದ್ರೆ ಮಿಕ್ಕಿದ್ದೆಲ್ಲ ತಿನ್ಬಹುದು ಅಂತ ನಾವ್ ಹೇಳ್ತೀವಲ್ಲ, ಹಾಗೆ ಇವು ರಿಸ್ಟ್ರಿಕ್ಷನ್ ಇರುವಂತದ್ದು. ಇನ್ನೇನೆಲ್ಲ ಮಾಡ್ಬಹುದು, ಇನ್ನೇನ್ ಎಲ್ಲವನ್ನು ಮಾಡ್ಬಹುದು. ಆದ್ರೆ ಪಾಯಿಂಟ್ ನಂಬರ್ ಒಂದು, ಹೈಜೀನು ಸ್ಯಾನಿಟೇಷನ್ನು, ಗ್ರೂಪ್ ಗುಂಪು ಎಲ್ಲಿಯೂ ಸೇರ್ಬಾರ್ದು. ನೀವೀಗ ಸಜೆಷನ್ ಕೊಡ್ತಾ ಇದ್ರಿ ಮೊಬೈಲ್ ಶಾಪ್ನವರು, ಅವರ ಹೆಲ್ತ್, ಅವ್ರ ಫ್ಯಾಮಿಲಿ ಹೆಲ್ತ್, ಅಲ್ಲಿ ಬರೋರಿಗೆ ಒಂದು ಸ್ಪ್ರೇ ಇಟ್ಕೊಳ್ತಕ್ಕಂಥದ್ದು, ಸ್ಯಾನಿಟೈಸರ್ ಇಟ್ಕೊಳ್ತಕ್ಕಂಥದ್ದು, ಅವರು ಮಾಸ್ಕ್ಗಳನ್ನು ಹಾಕೊಂಡೇ ಬರುವಂತದ್ದು, ಸ್ವಲ್ಪ ದೂರ ದೂರ ನಿಂತು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ನಾವು ಈ ಮೆಡಿಕಲ್ ಶಾಪ್ಗಳು ಯಾರೂ ಮುಚ್ಚಲಿಲ್ಲ, ಅದ್ರ ಮುಂದ್ಗಡೆ ಒಂದು ಟೇಪ್ ಕಟ್ಟಿದ್ರು ಎಲ್ರೂವೆ, ಆ ಟೇಪ್ ಇಂದ ಒಳಗಡೆ ಬರುವ ಹಾಗಿಲ್ಲ. ಈ ರೀತಿ ಸಣ್ಣ ಸಣ್ಣ ರೀತಿಯಲ್ಲಿ ನೀವು ತಮ್ಮ ರಕ್ಷಣೆಯನ್ನು ತಾವು ಮಾಡ್ಕೋಬೇಕು, ಮತ್ತೆ ಅದು ಪಬ್ಲಿಕ್ ಗೆ ಹರಡದಂತೆಯೂ ಕೂಡ ನಾವು ವ್ಯವಹರಿಸಬೇಕಾಗ್ತದೆ. ಸರ್, ಮತ್ತೊಬ್ರು ಕಲ ರೆಡಿ ಇದಾರೆ, ಗಿರೀಶ್ ಅಂತ. ನಮಸ್ಕಾರ ಗಿರೀಶ್ ಅವರ, ದಾವಣಗೆರೆಯಿಂದ ಕರೆಯನ್ನು ಮಾಡಿದ್ದಾರೆ. ನಮಸ್ಕಾರ ಹೇಳಿ ಗಿರೀಶ್. ಸರ್, ನಮ್ದು ಜಗಳೂರು ತಾಲೂಕು, ಜಗಳೂರು ತಾಲೂಕಲ್ಲಿ ಇದಿಲ್ಲ ಸರ್, ಯಾವ್ದು ಪೇಷಂಟ್ ಇಲ್ಲ. ನಮ್ಮ ಅಕ್ಕ ಬಂದು, ನಮ್ಮ ಅಕ್ಕಿಂದ ಎಕ್ಸ್ಪೈರ್ಡ್ ಆಗಿದ್ರು, ಅವ್ರಿಗೆ ನಾವು ಇದನ್ನ ಬಟ್ಟೆ ಮಾಡ್ಬೇಕಂತ ಕರ್ಕೊಂಡ್ ಬಂದಿದ್ವಿ ಮಾರ್ಚ್ ಫಸ್ಟ್ ಅಲ್ಲಿ. ಅವ್ರಿಗೀಗ ನಾವು ಕಳ್ಸ್ಕೊಡ್ಬೇಕು, ನಮ್ದೇ ಸ್ವಂತ ಗಾಡಿ, ಓನ್ ಗಾಡಿ ಇದೆ ಸರ್. ಎಷ್ಟ್ ಜನ ಇದಾರೆ ಹೇಳಿ? ನಾನು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ. ಹೋಗ್ಬೋದು ಸರ್, ಹೋಗ್ಬೋದು ಸರ್. ಒನ್ ಪ್ಲಸ್ ಟೂ ಅವಕಾಶ ಕೊಟ್ಟಿದ್ದಾರೆ, ಒಂದು ಗಾಡಿಯಲ್ಲಿ, ಒಂದು ಕ್ಯಾಬ್ ನಲ್ಲಿ ಒನ್ ಪ್ಲಸ್ ಟೂ ಹೋಗ್ಬೋದು, ಒಬ್ಬ ಡ್ರೈವರ್ ಮತ್ತಿನ್ನಿಬ್ರು ಪ್ಯಾಸೆಂಜರ್ಸ್. ನಮ್ದೇ ಸ್ವಂತ ಓನ್ ಗಾಡಿ. ನೀವ್ ಎಲ್ಲಿಗೆ ಹೋಗ್ಬೇಕು ಹೇಳಿ? ಮುಳುಬಾಗಲ್ ಸರ್. ಮುಳುಬಾಗಲ್? ಮುಳುಬಾಗ್ಲಲ್ಲೂ ಇಲ್ಲ ಅಲ್ವಾ? ಇಲ್ಲ ಸರ್. ಇಲ್ಲ, ನಿಮ್ಗೆ ಈಸಿಯಾಗಿ ಅವಕಾಶ ಸಿಗುತ್ತೆ. ಯಾಕೆಂದ್ರೆ ಮಿನಿಮಮ್ ಅಂದ್ರೆ ಬೈಕ್ ಅಲ್ಲಿ ಒಬ್ರಿರ್ಬೇಕು, ಹಾಗೆ ಕ್ಯಾಬ್ ಗಳಲ್ಲಿ ಅಥವಾ ಕಾರ್ ಅಲ್ಲಿ ಒನ್ ಪ್ಲಸ್ ಟೂ ಅವಕಾಶ ಕೊಟ್ಟಿದ್ದಾರೆ. ವಿತೌಟ್ ಪಾಸ್ ಹೋಗ್ಬೋದು ನೀವು. ಓಕೆ, ಥ್ಯಾಂಕ್ ಯು ಗಿರೀಶ್ ಅವರೇ. ಮತ್ತೊಬ್ರು ಕಾಲ ರೆಡಿ ಇದಾರೆ, ಪ್ರಭಾಕರ್ ಅಂತ. ನಮಸ್ಕಾರ ಪ್ರಭಾಕರ್ ಅವರೇ. ಪ್ರಭಾಕರ್, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಸರ್, ಹೇಳಿ. ನಮ್ದು ನವಲೂರು ತಾಲೂಕ್ ಸರ್, ಮರಬ್ ಗ್ರಾಮ ಅಂತ ಹೇಳಿ. ಇನ್ನೊಂದ್ಸಲ ಹೇಳಿ, ಗೊತ್ತಾಗ್ಲಿಲ್ಲ. ನವಲೂರು ತಾಲೂಕ್ ಸರ್, ಧಾರವಾಡ ಜಿಲ್ಲೆ. ನಮ್ದು ನವಲೂರು ತಾಲೂಕ್ ಬರುತ್ತೆ. ಓಕೆ. ನಮ್ಮಲ್ಲಿ ಯಾವ ಇದು ಸರ್ ಕೇಸ್ ಇಲ್ಲ. ಹೌದು, ನಮ್ದು ಕಿರಾಣಿ ಶಾಪ್ ಐತಿ, ಓಪನ್ ಮಾಡ್ಬೋದು ಸರ್ 24 ತಾಸು ಅಂತ. 24 ತಾಸು ಎಲ್ಲ ಓಪನ್ ಮಾಡ್ಕೊಂಡು ಏನ್ ಮಾಡ್ತೀರಾ? ಅಲ್ರ ಸರ್, 12 ಗಂಟೆ ಸರ್ ಓಪನ್ ಮಾಡ್ಬೋದು. ಓಪನ್ ಮಾಡ್ಬೋದು 24 ತಾಸು ಇಲ್ಲ ಅಷ್ಟೇ. ನಿಮ್ಗೆ ಲಾಸ್ಟ್ 24 ತಾಸು ಸರ್, ಬೆಳಿಗ್ಗೆ ಓಪನ್ ಮಾಡ್ಬೋದು. ಮಾಡ್ಬೋದು ಆಕ್ಚುಲಿ, ಕಿರಾಣಿ ಅಂಗಡಿಗಳಿಗೆ ಈಗ್ಲೇ ಅವಕಾಶ ಇದೆ. ನಮ್ಮಲ್ಲಿ ಏನ ಸರ್ ಅಂದ್ರೆ, ಬೆಳಿಗ್ಗೆ 7 ಗಂಟೆ ಬಿಡ ಸರ್, ಟೈಮ್ ಕೊಟ್ಟರೆ ನಮ್ಗೆ. ಅವಾಗ ಅಷ್ಟಿತ್ತಲ್ವಾ ಟೈಮು? ಹೌದ್ರಿ. ಇವಾಗ ರಿವೈಸ್ ಆಗಿದೆ, ನಿಮ್ಗೆ ಅವಕಾಶ ಸಿಗುತ್ತೆ. ನೀವು ಫಸ್ಟ್ ಎಲ್ಲ ಓಪನ್ ಮಾಡಿದ್ರಲ್ಲ, ಆತರ ಅವಕಾಶ ಇರುತ್ತೆ ಮೇ 4ರಿಂದ. ಥ್ಯಾಂಕ್ ಯು ಪ್ರಭಾಕರ್, ಗೊತ್ತಾಯ್ತು ಅನ್ಸುತ್ತೆ ಆನ್ಸರು. ಗಂಗಾಧರ್ ಅವ್ರು ಕರೆಯನ್ನ ಮಾಡಿದ್ದಾರೆ, ಅರಸೀಕೆರೆಯಿಂದ. ನಮಸ್ಕಾರ ಗಂಗಾಧರ್ ಅವರೇ. ಸರ್ ನಮಸ್ಕಾರ ಸರ್, ಅರಸೀಕೆರೆಯಿಂದ. ನಾವು ಬೆಂಗಳೂರವರು ನಾವು. ಹೇಳಿ ಸರ್. ನಾವು ಬೆಂಗಳೂರು ಮಲ್ಲೇಶ್ ಇಲ್ಲಿ ಕೇಳಿದ್ರೆ ಯಾವ್ದೇ ತರ ಪರ್ಮಿಷನ್ ಸಿಗ್ತಾ ಇಲ್ಲ. ನಾವು ಗೊತ್ತಾಗಲಿಲ್ಲ, ಇನ್ನೊಂದ್ಸಲ ಹೇಳಿ ಗಂಗಾಧರ್. ನಾವು ಬೆಂಗಳೂರು ಅವ್ರು ಸರ್. ನಾವು ಓಕೆ, ನಾವು ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಬಂದು ಲಾಕ್ಡೌನ್ ಆಗಿ ಇದಾಗಿದ್ದೀವಿ. ಓಕೆ ಸರ್, ನಾವು ಬೆಂಗಳೂರಿಗೆ ಹೋಗ್ಬೇಕು. ಸೊ ಅದಕ್ಕೂ ಇಲ್ಲಿ ಇದಕ್ಕೂ ಬಸ್ಸಸ್ ಕೂಡ ಸಿಗ್ತಾ ಇಲ್ಲ. ಹೌದು. ಸೊ ನಾವು ಯಾವ ತರ ಹೋಗ್ಬೇಕು? ಪರ್ಮಿಷನ್ ತಗೊಂಡ್ ಹೋಗ್ಬೇಕಾ? ವಿತೌಟ್ ಪರ್ಮಿಷನ್ ಹೋಗ್ಬೋದಾ? ನೀವು ಬೆಂಗಳೂರಲ್ಲಿ ಎಲ್ಲಿಗ್ ಬರ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಲ್ಲೇಶ್ವರ ನೀವು ಓಕೆ ಗೊತ್ತಾಯ್ತು ಅಂದ್ರೆ, ನೀವು ಬೆಟರ್ ಪಾಸ್ ತಗೊಂಡ್ ಬರೋದು ಒಳ್ಳೇದು. ಅಲ್ಲ ಪಾಸ್ ತಗೊಳಕ್ ಕೇಳಿದ್ರೆ ಮತ್ತೆ ಇಲ್ಲಿ ನಾವು ಓನ್ಲಿ ಎಮರ್ಜೆನ್ಸಿ ಅವ್ರಿಗೆ ಅಷ್ಟೇ ಕೊಡೋಲ್ಲ, ಇನ್ಮೇಲ್ ಕೊಡ್ತಾರೆ. ಯಾಕಂದ್ರೆ ನೀವು ಒನ್ ಪ್ಲಸ್ ಟೂ ಇದ್ರೆ ಬಿಡ್ತಾರೆ ಈಸಿಯಾಗಿ ಕಾರ್ ನಲ್ಲಿ. ಇನ್ನೊಂದು ಪೃಥ್ವಿ, ನೀವ್ ಎಲ್ಲಾದ್ರೂ ವರ್ಕ್ ಮಾಡ್ತಿದ್ದೀರಾ? ಹೌದು ಸರ್, ವರ್ಕ್ ಮಾಡ್ತಾ ಇದೀವಿ ಸರ್. ನೀವು ಅಲ್ಲಿ ವರ್ಕ್ ಮಾಡಿದಕ್ಕೆ ಐಡೆಂಟಿಟಿ ಕಾರ್ಡ್ ಏನಾದ್ರು ಇದೆಯಾ? ಸರ್ ಅದು ತಗೋಬೇಕ್ ಸರ್, ನಮ್ಮ ಮನೆಯಲ್ಲ ಉಳ್ಕೊಂಡ್ಬಿಟ್ಟಿದೆ ನಮ್ದು ಐಡಿ ಕಾರ್ಡು, ಅದಕ್ಕಾಗಿ ತಗೊಳಕ್ ಆಗ್ತಾ ಇಲ್ಲ. ನಿಮ್ಗೆ ನಿಮ್ಮ ಕಂಪನಿಯಿಂದ ಒಂದು ಒಂದು ಐಡೆಂಟಿಟಿಗೆ ಒಂದು ಲೆಟರ್ ಆದ್ರೂ ತಗೊಳ್ಳಿ, ಇವ್ರು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ವಾಟ್ಸ್ಆಪ್ ಅಲ್ಲಿ ತಗೊಳ್ಳಿ. ಓಕೆ ಸರ್.
ಕಂಪನಿ ಕೆಲಸ ಮಾಡ್ತಿದ್ದೀನಿ, ಈಗ ಓಪನ್ ಆಗಿದೆ, ನಾನು ವಾಪಸ್ ಹೋಗ್ಬೇಕು. ಈಗ ನೋಡಿ, ಹಿಂದಿನ ತರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ ಸರ್, ನಾನು ನನ್ನ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ, ನಾನು ದುಡಿಮೆ, ನಾನು ವಾಪಸ್ ಹೋಗ್ಬೇಕು ಇಂತ ಕಂಪ್ನಿಗೆ ಅಂತ ಹೇಳಿ ಹಿಂದೆ ಏನಾಯ್ತು, ಎಲ್ಲದನ್ನೂ ಪ್ರಶ್ನೆ ಮಾಡುವಂತ ಕಾಲ ಇತ್ತು. ಪೊಲೀಸ್ನವರು ನಿಲ್ಲಿಸಿ ಕೇಳಬೇಕಾಗಿತ್ತು, ಯಾಕಂದ್ರೆ ಸಂದರ್ಭ ಆಗಿತ್ತು. ಹೌದು ಸರ್, ಈಗ ಆರ್ಥಿಕ ಚಟುವಟಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ವಿತ್ ಮಿನಿಮಮ್ ರಿಸ್ಟ್ರಿಕ್ಷನ್ಸ್, ಹೀಗಾಗಿ ಮೂಮೆಂಟ್ ಗೆ ಇದನ್ನ ನೀವು ಇದಕ್ಕೆ ತಾರ್ಕಿಕವಾಗಿ ನೀವು ಬರಬಹುದು, ಕೆಲಸ ಮಾಡಬಹುದು. ಅಥವಾ ನೀವೆಲ್ಲಾದ್ರೂ ವರ್ಕ್ ಮಾಡ್ತಿದ್ರೆ ಅವ್ರಿಗೊಂದು ಮೆಸೇಜ್ ಮಾಡಕ್ ಹೇಳಿ, ಪ್ಲೀಸ್ ಜಾಯಿನ್ ದ ವರ್ಕ್ ಅಂತ ನನಗೊಂದು ಮೆಸೇಜ್ ಮಾಡಿ ಅಂತ ಹೇಳಿ, ಅದನ್ನ ತೋರಿಸಿ. ಓಕೆ ಓಕೆ ಸರ್. ಈಗ ಕಾರಲ್ಲಿ ಹೋಗಿದ್ರ ಗಂಗಾಧರ್ ನೀವು? ನಾವು ಬರ್ಬೇಕಾದ್ರೆ ಟ್ರೈನ್ ಅಲ್ಲಿ ಬಂದ್ವಿ. ಸೊ ಬಂದ ಬಂದು ಎರಡ್ ಮೂರ್ ದಿನ ಆದ್ಮೇಲೆ ಲಾಕ್ಡೌನ್ ಆಗೋಯ್ತು. ಈಗ ಏನಿದೆ, ಯಾವ್ದ್ರಲ್ಲಿ ಬರ್ತೀರಿ ಮತ್ತೆ ಸರ್? ಅದಕ್ಕೋಸ್ಕರ ಕೇಳ್ತಾರ, ಕಾರ್ ಇದೆ ಸಂಚಾರ ಅಂತೂ ಇಲ್ಲ. ಓಕೆ, ಬಸ್ ಅಂತ ಇಲ್ಲ, ಕಾರ್ ಇದೆ ನಮ್ಮ ಹತ್ರನೇ, ಕಾರ್ ಬರ್ಬೋದು ಅಷ್ಟೇ. ಅದೇ ನಿಮ್ಮ ಸರ್ ಹೇಳಿದ್ರಲ್ಲ, ಅಂದ್ರೆ ಯಾವ್ದಾದ್ರು ಒಂದು ಕಾರ್ಡ್ ಇಟ್ಕೊಂಡು, ಅಂದ್ರೆ ನಿಮ್ಮ ಕಂಪ್ನಿಲಿ ವರ್ಕ್ ಮಾಡ್ತಿರೋದನ್ನ ತೋರಿಸ್ಕೊಂಡು ಈಸಿಯಾಗಿ ಬಂದ್ಬಿಡ್ಬೋದು. ಒನ್ ಪ್ಲಸ್ ಟೂ ಕಾರ್ ಅಲ್ಲಿ. ಥ್ಯಾಂಕ್ ಯು ಗಂಗಾಧರ್. ಸೊ ನೋಡ್ತಾ ಇದೀವಿ ಇಲ್ಲಿ ಸರ್, ಪ್ರಮುಖವಾಗಿ ಈ ಸಂಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಕನ್ಫ್ಯೂಷನ್ ಇದ್ದಂತೆ ಕಾಣಿಸ್ತಾ ಇದೆ. ಅಲ್ಲಿ ನಾವು ಬೇರೆ ಬೇರೆ ಡಿಸ್ಟ್ರಿಕ್ಟಿಗೆ ಹೋಗ್ಬೋದಾ, ಬೇರೆ ಬೇರೆ ತಾಲೂಕಿಗೆ ಹೋಗ್ಬೋದಾ, ಬಸ್ ಸಂಚಾರ ಇರುತ್ತಾ ಅಂತ. ಯಾಕಂದ್ರೆ ಈಗ ಹಳೆಯ ಲಾಕ್ಡೌನ್ ಆ ರೀತಿಯಾಗಿತ್ತು, ನಮ್ಮ ಮನಸ್ಸಿನಲ್ಲಿ ಅದೇ ಉಳ್ಕೊಂಡಿದೆ. ಹೌದು, ಅಂದ್ರೆ ಎಲ್ಲಾ ಕಡೆ ನಾಕಾಬಂದಿ, ಎಲ್ಲಾ ಕಡೆ ಪೊಲೀಸು, ಎಲ್ಲಾ ಕಡೆ ಇತ್ತು. ಈಗ ಆರ್ಥಿಕ, ಈಗ ಪೊಲೀಸ್ನವರಿಗೂ ಇದನ್ನ ಕರೆಕ್ಟ್ ಆಗಿ ಸಿಗ್ನಲ್ ಸರ್ಕಾರ ಕೊಡಬೇಕು. ಈ ರೀತಿ ಆರ್ಥಿಕ ಚಟುವಟಿಕೆಗಳನ್ನ ತೆರೆಯುವ ಸಂದರ್ಭದಲ್ಲಿ ಹಳೆಯ ರಿಸ್ಟ್ರಿಕ್ಷನ್ ನ, ಹಳೆಯ ಪೊಲೀಸ್ ಅಥವಾ ಇದನ್ನ ಲಾಠಿ ಚಾರ್ಜ್ ಇಂಥದ್ದು ಅಫ್ಕೋರ್ಸ್ ಸ್ವಲ್ಪ ಕಾಲ ಮಾತ್ರ ಮಾಡಿದ್ರು, ಆಮೇಲೆ ಅದನ್ನು ನಿಲ್ಲಿಸಿದ್ರು ಪೊಲೀಸ್ನವರು. ಅಂತ ಈಗ ಬದಲಾವಣೆ ಆಗಿರುವ ಸಂದರ್ಭದಲ್ಲಿ ಅವ್ರಿಗೆ ಕರೆಕ್ಟ್ ಆಗಿ ಮಾಹಿತಿ ಕೊಟ್ಟು ಒಬ್ಬ ಕೆಲಸಕ್ಕೆ ಹೋಗ್ಬೇಕು. ಸರ್, ಅದ್ರ ಬಗ್ಗೆ ತಗೊಳ್ತೀನಿ. ಮತ್ತೊಬ್ರು ಕರೆಯನ್ನು ಮಾಡಿದ್ದಾರೆ, ಸಂಜಯ್ ಅಂತ. ನಮಸ್ಕಾರ ಸಂಜಯ್. ಸರ್ ನಮಸ್ಕಾರ ಸರ್, ಹೇಳಿ ಸರ್, ನಿಮ್ ಪ್ರಶ್ನೆ ಹೇಳಿ. ಸರ್ ಏನಿಲ್ಲ, ನನ್ನ ಮಗಳದು ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ಅವ್ರಿಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಸರ್. ಏನಾಗಿದೆ, ಮಾರ್ಚ್ ಫೆಬ್ರವರಿ ಮಾರ್ಚ್ ಅಲ್ಲಿ ನಾನು ಎಲ್ಲಾ ಕಡೆ ಅಪ್ಲಿಕೇಶನ್ ಹಾಕಿ ಬಂದಿದ್ದೀನಿ ಸ್ಕೂಲ್ಸ್ ಅಲ್ಲಿ. ಓಕೆ, ಸೊ ಇಮಿಡಿಯೇಟ್ ಆಗಿ ಟೆಸ್ಟ್ ಬರೋಕ್ಕಿಂತ ಮುಂಚೆನೆ ಎಲ್ಲ ಲಾಕ್ಡೌನ್ ಆಯ್ತು. ಫರ್ದರ್ ಇನ್ಫಾರ್ಮೇಶನ್ ಆ ಶಾಲೆ ಅವ್ರಿಗೆ ಕೊಟ್ಟಿಲ್ಲ, ಯಾರಿಗೂ ಅಡ್ಮಿಷನ್ಸ್ ಓಪನ್ ಇಲ್ಲ, ಗೊತ್ತಾಗ್ತಾ ಇಲ್ಲ. ಈಗ ಏನ್ ಗೊತ್ತಾ, ಹೊಸದಾಗ ಅಡ್ಮಿಷನ್ ಅಲ್ವಾ, ಅಡ್ಮಿಷನ್ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಅಲ್ಲ, ಅದೇ ಹೊಸದಾಗ ಅಲ್ವಾ? ಹೌದು. ಹಾ, ಹೊಸದಾಗಾದ್ರೆ ಇನ್ನು ಯಾವುದೇ ರೀತಿ ಅದನ್ನ ಟೆನ್ಷನ್ ಮಾಡ್ಕೊಳ್ಬೇಡಿ. ಏಕೆಂದ್ರೆ ಈಗ ಆಲ್ರೆಡಿ ತ್ರೀ ಅಂದ್ರೆ ಮೂರನೇ ಕ್ಲಾಸ್ ಅಲ್ಲಿ ಇದ್ದವರು ನಾಲ್ಕನೇ ಕ್ಲಾಸಿಗೆ ಅದೇ ಶಾಲೆಯಲ್ಲಿ ಹೋಗುವಂತವ್ರಿಗೆ ಒಂದೊಂದು ಮೆಸೇಜ್ ಹೋಗಿರುತ್ತೆ. ಬಟ್ ನೀವು ಹೊಸದಾಗಿ ಅಡ್ಮಿಷನ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನಿಮ್ಗೆ ಇನ್ನೂ ಕೂಡ ಕಾಲಾವಕಾಶ ಇದೆ. ಸರ್ಕಾರನೇ ಹೇಳಿದ್ರು, ಪೃಥ್ವಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಯಾವ ಶಾಲೆಗೆ ನೀವು ಸೇರಿಸಬೇಕು ಅಂತ ಇದ್ದೀರೋ ಆ ಶಾಲೆಯ ಜೊತೆ ನೀವು ಕರೆಸ್ಪಾಂಡೆನ್ಸ್, ಫೋನ್, ಇಮೇಲ್, ನೀವು ಕಮ್ಯುನಿಕೇಶನ್ ಇಟ್ಕೊಳ್ಳಿ. ಯಾಕಂದ್ರೆ ನಿಮಗೆ ಸೀಟ್ ಸಿಗುತ್ತೋ ಇಲ್ಲೋ ಅಂತ ನಿಮಗೆ ಸ್ವಲ್ಪ ಆತಂಕ ಇರಬಹುದು. ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಲ್ವಾ ಸರ್? ಮೇಲ್ ಮಾಡ್ತಾ ಇದ್ದೀನಿ, ಕಾಲ್ ಮಾಡ್ತಾ ಇದ್ದೀನಿ, ಯಾರು ಎತ್ತಾನೆ ಇಲ್ಲ ಸರ್ ಸ್ಕೂಲ್ಸ್ ಅಲ್ಲಿ, ಕಪಲ್ ಆಫ್ ಸ್ಕೂಲ್ಸ್ ಅಲ್ಲಿ. ಅಂದ್ರೆ ಯಾವ ಶಾಲೆಗೂ ಕೂಡ ಓಪನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ವಲ್ಲ, ಮೋಸ್ಟ್ ಪ್ರಾಬಬ್ಲಿ ಮೇ 17th ಆದ್ಮೇಲೆ. ಯಾಕೆಂದ್ರೆ ಇನ್ನೂ ಶಾಲೆಗಳಿಗೆ SSLC ಎಕ್ಸಾಮ್ ಅನ್ನ ಮುಗಿಸೋದ್ರ ಜವಾಬ್ದಾರಿನೇ ಇದೆ ಮೇನ್ ಆಗಿ 10th ಇರುವಂತ ಶಾಲೆಗಳಿಗೆ. ಸೊ ಅದೆಲ್ಲ ಮುಗಿದ್ಮೇಲೆ ಈ ಚಟುವಟಿಕೆ ಆರಂಭವಾಗೋದೆ ಜುಲೈ ಅಂತ ಕಾಣಿಸುತ್ತೆ. ಶಾಲಾ ಕಾಲೇಜುಗಳು ಓಪನ್ ಆಗೋದೆ ಜುಲೈ ಅಂತ ಕಾಣಿಸುತ್ತೆ. ಹಾಗೆ ಪೃಥ್ವಿ, ಅವರು ಅವ್ರಿಗೆ ಯಾರು ರೆಸ್ಪಾಂಡೇ ಮಾಡ್ತಿಲ್ಲ ಅಂದ್ರೆ ಪಾಪ ನಿಮಗೆ ನಿಮ್ದೇ ಆದ ಆತಂಕ ಇರುತ್ತೆ, ಮಗು ಶಾಲೆಗೆ ಏನು ಸೇರಿಸೋದು ಹೇಗೆ ಅಂತ ಹೇಳಿ. ನೀವು ಕಮ್ಯುನಿಕೇಶನ್ ಹೇಳಿ ಹೇಳಿ ಅದು ಕರೆಕ್ಟ್ ಅದು. ಹೌದು, ಅಂದ್ರೆ ಸರ್ ಈಗ ಎಷ್ಟೋ ಶಾಲೆಗಳಂತೂ ಓಪನ್ ಆಗಿಲ್ಲ, ಅಲ್ಲಿ ರೆಸ್ಪಾಂಡ್ ಮಾಡುವಂತವ್ರೆ ಯಾರು ಇಲ್ಲ. ಸೊ ಹೀಗಾಗಿನೇ ಈ ಕನ್ಫ್ಯೂಷನ್ ಅರೈಸ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಅಂದ್ರೆ ಸುರೇಶ್ ಕುಮಾರ್ ಅವರ ಹೇಳಿರುವಂತ ಪ್ರಕಾರ, ಅಂದ್ರೆ ಈ ಅಡ್ಮಿಷನ್ ಓಪನ್ ಆಗುವಂತ ವಿಚಾರ, ಅಡ್ಮಿಷನ್ ಮಾಡ್ಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಿದ್ದಾರೆ. ಅಂದ್ರೆ ಮೇ 17th ಆದ್ಮೇಲೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಅವರ ಆತಂಕ ಏನು ಅಂತ ಹೇಳಿದ್ರೆ, ನನಗೆ ಸೀಟ್ ಕನ್ಫರ್ಮ್ ಆದ್ರೆ ಯಾವಾಗಲಾದ್ರೂ ಓಪನ್ ಆಗಿದ್ರೆ ಶಾಲೆ, ನನ್ನ ಮಗುಗೆ ಸೀಟ್ ಸಿಗುತ್ತೋ ಇಲ್ಲೋ ಅಂತ ಅವ್ರ ಆತಂಕ. ಅದು ಅವ್ರು ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ವೋ, ನೀವು ಸ್ವಲ್ಪ ಆಪ್ಷನ್ಸ್ ಇಟ್ಕೋಬೇಕಾಗ್ತದೆ ಶಾಲೆಗೆ ವೈಯಕ್ತಿಕವಾಗಿ. ನೀವು ಯಾರು ಯಾಕಂದ್ರೆ ಶಾಲೆಯವ್ರು ರೆಸ್ಪಾಂಡೇ ಮಾಡ್ತಿಲ್ಲ ಅಂತ ಹೇಳಿದ್ರೆ
ಅದು ಕೂಡ ನಿಮಗೆ ತೊಂದ್ರೆನೆ. ನೀವು ನೋಡ್ಬೇಕು ಎಲ್ಲಿ ನಿಮ್ಮ ಮಗುವಿಗೆ ಎಷ್ಟು ಕಡೆ ಅಪ್ಲಿಕೇಶನ್ ಹಾಕಿದ್ರು, ಸ್ವಲ್ಪ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಅಪ್ ಮಾಡಬೇಕಾಗುತ್ತೆ ಅದನ್ನ. ಈ ರೀತಿಯಾಗಿ ಪೃಥ್ವಿ ಸ್ವಲ್ಪ ಸರ್ಕಾರವು ಸ್ವಲ್ಪ ಇಂಟರ್ವ್ಯೂನ್ ಆಗ್ಬೇಕು ಏನೋ ಗೊತ್ತಿಲ್ಲ ನನಗೆ. ಅಲ್ಲ ಯಾಕೆಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅಡ್ಮಿಷನ್ಸ್ ಎಲ್ಲ ಆಗೋಗ್ಬಿಟ್ಟಿರೋದು, ಇನ್ನು ಎಷ್ಟೋ ಶಾಲೆಗಳು ಆಲ್ರೆಡಿ ಓಪನ್ ಆಗ್ಬಿಟ್ಟಿರೋದು, ಇವಾಗ ಯಾವ್ದು ಆಗ್ತಾನೆ ಇಲ್ವಲ್ಲ ಪ್ರೋಸೆಸ್. ಸೊ ಹೀಗಾಗಿ ಪೋಷಕರಿಗೆ ಸಹಜವಾಗಿ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಇನ್ನ ಮೇನ್ ಆಗಿ ಯಾವ್ದ್ಯಾವ್ದು ಓಪನ್ ಇರುತ್ತೆ, ಯಾವ್ದ್ಯಾವ್ದು ಓಪನ್ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ನೀಡ್ತಾ ಇದ್ವಿ, ಅದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಹಾಗೆ ಸ್ಕ್ರೀನ್ ಮೇಲೂ ಕೂಡ ಕೊಡ್ತಾ ಇದೀವಿ ನಾವು. ಗ್ರೀನ್ ಝೋನ್ ನಲ್ಲಿ ಸಾರಿಗೆ ಸಂಚಾರ ಅದೆಲ್ಲವೂ ಕೂಡ ಇರುತ್ತೆ, ಸಾರಿಗೆ ಸಚಿವರೇ ಈಗ ಆಲ್ರೆಡಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ರೆಡ್ ಝೋನ್ ನಲ್ಲಿ ಏನಿರಲ್ಲ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದೀವಿ. ವಾಹನ ಸಂಚಾರ ಇರೋದಿಲ್ಲ, ಪಾಸ್ ಇದ್ರೆ ಓಡಾಡ್ಬೋದು ಅಷ್ಟೇ ರೆಡ್ ಝೋನ್ ಗಳಲ್ಲಿ, ಕಂಟೈನ್ಮೆಂಟ್ ಝೋನ್ ಗಳಲ್ಲಿ ಇನ್ನ ವಾಹನ ಸಂಚಾರ ಇಲ್ಲಂತೂ ಇರೋದಿಲ್ಲ. ಇನ್ನ ಬೇರೆ ಕಡೆ ಅಂದ್ರೆ ಈ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಆ ಹಾಟ್ಸ್ಪಾಟ್ ಹಾಗೆ ಕಂಟೈನ್ಮೆಂಟ್ ಝೋನ್ ಮತ್ತೆ ರೆಡ್ ಝೋನ್ ಗಳಲ್ಲಿ ಯಾವುದೇ ರೀತಿಯಾದಂತಹ ಸಂಚಾರ ಇರೋದಿಲ್ಲ. ಅದನ್ನ ಹೊರತುಪಡಿಸಿ ತಾಲೂಕುಗಳು ಇರ್ತಾವಲ್ಲ ಗ್ರೀನ್ ಝೋನ್ ತಾಲೂಕುಗಳಲ್ಲಿ, ಅಲ್ಲಿ ಎಲ್ಲಾ ರೀತಿಯಾದಂತಹ ಸಂಚಾರಗಳಿರುತ್ತೆ, ಎಲ್ಲಾ ರೀತಿಯಾದಂತಹ ಅಂಗಡಿಗಳನ್ನು ಕೂಡ ಓಪನ್ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಮದ್ಯದ ಅಂಗಡಿಗೇನೆ ಪರ್ಮಿಷನ್ ಕೊಟ್ಮೇಲೆ ಇದ್ಯಾವುದಕ್ಕೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಅನ್ಸುತ್ತೆ ಉಳಿದಂತ ಅಂಗಡಿಗಳು. ಸರ್ ನಿಮ್ ಕೊನೆ ರಿಯಾಕ್ಷನ್ ಏನ್ ಹೇಳ್ತೀರಾ? ಇಲ್ಲ, ಸದ್ಯ ನನಗನ್ಸುತ್ತೆ ಅದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಸಂಪೂರ್ಣವಾಗಿ ಆರ್ಥಿಕ ಚಟುವಟಿಕೆಯನ್ನು ಸ್ತಬ್ಧಗೊಳಿಸಿದ್ರೆ ಕೊರೋನಾ ಕರು ಫ್ಲಾಟ್ ಆಗುತ್ತೆ, ಎಕಾನಮಿ ಲೈಫ್ ಸ್ಟೈಲ್ ಎಲ್ಲವೂ ಫ್ಲಾಟ್ ಆದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದ್ ರೀತಿಯಲ್ಲಿ ಕಾಯಿಲೆ ಇದ್ರೂ ಕೂಡ ನಮ್ಮ ಬದುಕನ್ನ ಹೇಗೆ ನಾವು ಮುಂದುವರಿಸಬೇಕು ಅಂತಕ್ಕಂಥದ್ದನ್ನ ನಾವು ಕಂಡುಕೊಳ್ಳಬೇಕಾಗ್ತದೆ ನಮ್ದೇ ರೀತಿಯಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಗಂಟೆಗಳ ಕಾಲ ನಮ್ ಜೊತೆ ಏನಿರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆ ಕರೆಯನ್ನ ಮಾಡಿದಂತವ್ರಿಗೂ ಕೂಡ ನೀವು ಸ್ಪಷ್ಟನೆಯನ್ನ ನೀಡಿದ್ದಕ್ಕೆ ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಿ ಇಲ್ಲಿ ಪ್ರಮುಖವಾಗಿ ರೆಡ್ ಝೋನ್, ಆರೆಂಜ್ ಝೋನ್, ಗ್ರೀನ್ ಝೋನ್ ಗಳಲ್ಲಿ ಏನಿರುತ್ತೆ ಏನಿರೋದಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಹಾಗೆ ನಾವು ಕೂಡ ಕ್ಲಾರಿಫಿಕೇಶನ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಘು ಅವರು ಎಲ್ಲದ್ರ ಬಗ್ಗೆನೂ ಕೂಡ ಉತ್ತರವನ್ನ ಕೊಡ್ತಾ ಹೋದ್ರು. ಹಾಗೆ ನಮ್ ಸ್ಕ್ರೀನ್ ಮೇಲೂ ಕೂಡ ನಾವು ತೋರಿಸ್ತಾನೆ ಹೋದ್ವಿ ರೆಡ್ ಝೋನ್ ಅಲ್ಲಿ ಏನಿರುತ್ತೆ, ಆರೆಂಜ್ ಝೋನ್ ಅಲ್ಲಿ ಏನಿರುತ್ತೆ, ಹಾಗೆ ಗ್ರೀನ್ ಝೋನ್ ಅಲ್ಲಿ ಏನಿರುತ್ತೆ ಅಂತ. ಇವಿಷ್ಟು ಇವರಿಗಿನ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.